ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇ ನಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೇ ನಾ ವ್ಲಾಗು ರಂಗೋಲಿ ಒಟ್ಟಿಗೆ ಶುರು ಮಾಡ್ತಾ ಇರುವಂಥದ್ದು. ಸೊ ಇದು ಬೆಳಗ್ಗೆ ನಾನು ಹಾಕ್ತಾ ಇರುವಂಥ ರಂಗೋಲಿ. ಸುಮಾರು ಇವಾಗ ಒಂದು 5:30 ಟೈಮ್ ಆಗಿದೆ. ಇವಾಗ ಇವತ್ತಿಂದ ಎಷ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ, ಇಷ್ಟು ದಿವಸ ರಜಾ ಇತ್ತು. ಸೊ ಹಾಗೆ ಹಂಗಾಗಿ ಮತ್ತೆ ಅದೇ ರೊಟೀನ್ಗೆ ವಾಪಸ್ ಬಂದಿದ್ದೀನಿ. ಸೊ ಸ್ವಲ್ಪ ಬೇಗ ಇದ್ದರೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಅವ್ನು ಹೊರಡೋಕ್ಕೆ ಮುಂಚೆನೇ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ಮತ್ತು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದರೆ ಅವನು ಹೋಗಬೇಕಾದ್ರೆ ಟಿಫನ್ ಎಲ್ಲ ಕೊಟ್ಟು, ಅವನು ಟಿಫನ್ ತಿನ್ನೋದಿಲ್ಲ, ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ, ಮನೆಯಲ್ಲಿ ಜಸ್ಟ್ ಬೂಸ್ಟ್ ಕುಡಿತಾನೆ. ಆದರೆ ಅವನಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಬೇಕಲ್ಲ. ಸೊ ಎಲ್ಲರೂ ಹೊರಡೋಕ್ಕೆ, ನಮ್ಮ ಯಜಮಾನರು ಹೊರಡೋಕ್ಕೆ, ಮತ್ತು ಅವ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಎಲ್ಲದಕ್ಕೂ ಸರಿ ಇರುತ್ತೆ ಅಂದ್ಬಿಟ್ಟು ಬೇಗ ತೊಳ್ತೀನಿ. ಸೊ ಇವತ್ತು ನಾನು ಜಾಸ್ತಿ ಏನು ತುಂಬ ಡೆಕೊರೇಟಿವ್ ರಂಗೋಲಿ ಎಲ್ಲ ಹಾಕಿಲ್ಲ, ಯಾಕಂದರೆ ನನಗೆ ಇವತ್ತು ಯಾಕೋ ಮೂಡೇ ಇರಲಿಲ್ಲ. ವ್ಲಾಗ್ ಮಾಡೋಣ ಅಂದರೆ ಏನೋ ಒಂಥರ ಎದ್ದಾಗಿಂದನೇ ಸ್ವಲ್ಪ ಒಂಥರ ಮೂಡ್ ಅಪ್ಸೆಟ್ ಆದಂಗಿತ್ತು. ಹಂಗಾಗಿ ಸಿಂಪಲ್ ಆಗಿರುವಂಥ ರಂಗೋಲಿನೇ ಶೇರ್ ಮಾಡಿದ್ದೀನಿ. ಸೊ ಇದಕ್ಕೆ ಮುಂಚೆನೂ ಶೇರ್ ಮಾಡಿದ್ದೀನಿ, ನಿಮಗೆ ಇದು ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಪ್ರೀವಿಯಸ್ ಏನೇ ನಾನು ರಂಗೋಲೀಸ್ ಎಲ್ಲ ಬಿಡಿಸ್ಕೊಂಡು ಮತ್ತು ನಾನು ಒಂದ್ಸತಿ ಪ್ರಾಕ್ಟೀಸ್ ಮಾಡಿಬಿಟ್ಟೆ ಬುಕ್ಕಲ್ಲಿ, ಮತ್ತೆ ಬಿಡ್ತಾ ಇದ್ದಿದ್ದು. ಸೊ ನನಗೆ ಯಾಕೋ ಪ್ರಾಕ್ಟೀಸ್ ಮಾಡಿಲ್ಲ, ನಾನು ಪ್ರಾಕ್ಟೀಸು ಮಾಡಿಲ್ಲ, ಪ್ಲಸ್ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅನಿಸಿತ್ತು. ಬಟ್ ಸ್ಟಿಲ್ ಏನಕ್ಕೆ ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅಂತ ವ್ಲಾಗ್ನ ನಾನು ಇವತ್ತು ಮಾಡಿದೆ. ಹಾಗಾಗಿ ಒಂದು ಸಿಂಪಲ್ ರಂಗೋಲಿನ ಬಿಟ್ಟಿದ್ದೀನಿ ನೋಡಿ. ಇವಾಗ ನಾನು ಕೆಮ್ಮಣ್ಣು ಹಾಕ್ತಾ ಇದ್ದೀನಿ. ಸೊ ಕೆಮ್ಮಣ್ಣೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ. ಸೊ ಬೇಬಿ ಪೊಟ್ಯಾಟೋಸ್ ಎಲ್ಲ ಇತ್ತು, ಹಂಗಾಗಿ ಅತ್ತೆ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಏನು ನನಗೆ ಮೂಡಿಲ್ಲ ಅಂತ ಹೇಳಿದೆ ನೋಡಿ, ಹಂಗಾಗಿ ನಾನು ಏನು ಮಾಡಿದೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅದನ್ನೇ ನಾನು ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಮಾಡಿದೆ. ಮಧ್ಯಾಹ್ನ ನಮ್ಮ ಯಜಮಾನರು ಕೂಡ ಬಂದಿಲ್ಲ ಊಟಕ್ಕೆ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಕೂಡ ಅದನ್ನೇ ಮ್ಯಾನೇಜ್ ಮಾಡಿದೆ. ಹಾಗೆ ಸ್ವಲ್ಪ ಚಿಕನ್ ಸಾರೆಲ್ಲ ಇತ್ತು ಅಂತ ಹೇಳಿದೆ ನೋಡಿ. ಸೊ ಹೇಗೂ ಇವತ್ತು ಟ್ಯೂಸ್ಡೇ ಅಂದ್ಬಿಟ್ಟು ಅದನ್ನೇ ಅಡ್ಜಸ್ಟ್ ಮಾಡಿದೆ ನಾನಿವತ್ತು. ಈಗ ಸಂಜೆ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಸಾಲೆ ರುಬ್ಕೊಂಡೆ ನೋಡಿ, ಈರುಳ್ಳಿ, ಟೊಮೆಟೊ, ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಮತ್ತು ಕಡಲೆ ಹಾಕ್ಬಿಟ್ಟು ರುಬ್ಕೊಂಡೆ. ಸೊ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗೆ ಕಸೂರಿ ಮೇತಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಇವಾಗ ನಾನು ಬೇಬಿ ಪೊಟ್ಯಾಟೋಸ್ನ ಪೀಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲ ಹಾಕಿ ಫ್ರೈ ಮಾಡೋದಕ್ಕೆ. ಸೊ ಮೊದಲಿಗೆ ಒಂದ್ಸತಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಗ್ರೇವಿಯಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ಫ್ರೈ ಮಾಡ್ಕೊತೀನಿ. ಇವಾಗ ಇದ್ರ ಬಾಣಲಿ ಏನಿದೆ ನೋಡಿ, ಸ್ಟೀಲು, ಅದರಲ್ಲಿ ಏನು ಹಾಕಿದರೂ ಬೇಗ ಒತ್ತೋಗ್ಬಿಡುತ್ತೆ. ಸೊ ಎಷ್ಟು ನಾವು ಸಿಮ್ಮಲ್ಲಿ ಇಟ್ಟರು ಕೂಡ ಬೇಗ ಒತ್ತೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿಬಿಟ್ಟು ಆಮೇಲೆ ಖಾರದ ಪುಡಿ, ಉಪ್ಪೆಲ್ಲ ಹಾಕಿದೆ. ಇವಾಗ ನಾನು ಗ್ಯಾಸ್ನ ಅಂಟಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಬೇಬಿ ಪೊಟ್ಯಾಟೋಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದು ಮೇಲ್ಗಡೆ ಲೇಯರ್ ಏನಿರುತ್ತೆ ನೋಡಿ, ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಐ ಮೀನ್ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ನೋಡಿ. ಈ ಮಸಾಲೆ ನಾನು ಪ್ರತಿ ಸತಿ ತೋರಿಸ್ತೀನಿ, ಹಂಗಾಗಿ ನಾನು ಇವತ್ತೇನು ಡೀಟೇಲ್ಡಾಗಿ ತೋರಿಸಿಲ್ಲ. ನಾನು ಪ್ರತಿ ಸತಿ ತೋರಿಸೋ ಮಸಾಲೆನೇ ಈರುಳ್ಳಿ, ಟೊಮೆಟೊ, ಖಾರದ ಪುಡಿ, ಧನಿಯಾ ಪುಡಿ, ಮತ್ತು ಸ್ವಲ್ಪ ಇವತ್ತು ಸಾಂಬಾರು ಪೌಡ್ರು ಹಾಕಿದ್ದೀನಿ, ಹಾಗೆ ಕಡಲೆ ಹಾಕಿದ್ದೀನಿ ಗಟ್ಟಿ ಬರಲಿ ಗ್ರೇವಿ ಅಂದ್ಬಿಟ್ಟು. ಸೊ ನೀವು ಬೇಕಾದ್ರೆ ಕ್ಯಾಶ್ಯೂಸ್ ಕೂಡ ಹಾಕೋಬೋದು. ಸೊ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಆದಮೇಲೆ ಇವಾಗ ಆ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಸೇರಿಸ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿಕೊಂಡೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗಾಗಲೇ ಬೇಬಿ ಪೊಟ್ಯಾಟೋಸ್ ಫ್ರೈ ಮಾಡಬೇಕಾದ್ರೆ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ. ಸೊ ಹಂಗಾಗಿ ನೋಡಿಕೊಂಡು ಇಲ್ಲಿ ಉಪ್ಪು ಹಾಕಬೇಕು. ಸೊ ಈ ಕಡೆ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ಟವ್ಗೆ.
ಸೊ ಅದರಲ್ಲಿ ಇಟ್ಬಿಟ್ಟು ಕುದಿಸ್ತೀನಿ. ಈ ಕಡೆ ಬಂದುಬಿಟ್ಟು ನಾನು ಸೊಪ್ಪಿನ ಸಾರು, ಸೊಪ್ಪಿನ ಸಾರಿಗೆ ನಾನು ಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಸೊಪ್ಪು, ಮಿಕ್ಸ್ಡ್ ಸೊಪ್ಪು ಕೊಡ್ತಾರೆ ನೋಡಿ, ಮಸೊಪ್ಪು ಅದನ್ನು ತೊಗೊಂಡು ಬಂದಿದೆ. ಸೊ ಎಲ್ಲದನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆ ನೋಡಿ, ಇಲ್ಲಿ ಬೇಯಿಸಿಟ್ಟಿದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ ನಾನು, ಒಂದು 20 ರೂಪಾಯಿಗೆ ಎಷ್ಟು ಬರುತ್ತೆ ನೋಡಿ ಅಷ್ಟೇ ತೊಗೊಂಡಿದ್ದು ಸೊಪ್ಪು. ಸೊ ಅದೆಲ್ಲ ಸೊಪ್ಪನ್ನ ಜಾಸ್ತಿ ಸೈಟ್ರೆ ಹಾಳಾಗಿಬಿಡುತ್ತಲ್ಲ. ಸೊ ನಿನ್ನೆ ತೊಗೊಂಡು ಬಂದಿದ್ದು, ಹಂಗಾಗಿ ಇವತ್ತು ಮಾಡಿಬಿಡೋಣ ಅಂತ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಸೊ ಹಾಗೆ ಎಷ್ಟು ಲಂಚ್ ಬಾಕ್ಸ್ಗೆ ಆಗುತ್ತೆ ನಾಳೆ ಅಂದ್ಬಿಟ್ಟು ಇವಾಗ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೆ, ಬಟ್ ಇವತ್ತು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಚ್ಚಿಟ್ಕೊಂಡಿದ್ದೆ. ಸೊ ಹಂಗಾಗಿ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕಿಲ್ಲ, ಈರುಳ್ಳಿನೇ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ನೀವು ಬೇಕಾದರೆ ಸ್ವಲ್ಪ ಹುಣಸೆಹಣ್ಣು ನೀರನ್ನ ಕೂಡ ಕಲಸಿಟ್ಕೋಬೋದು. ಸೊ ತುಂಬ ಜನ ಹಾಕ್ತಾರೆ ಸೊಪ್ಪಿನ ಸಾರು ಮತ್ತು ಬದನೆಕಾಯಿ ಸಾರು ಅಂತಂದರೆ ಸ್ವಲ್ಪ ಹುಳಿ ಬಿಡ್ತಾರೆ. ನಾನು ಇವತ್ತೇ ಹುಳಿ ಏನು ಹಾಕಿಲ್ಲ, ಸ್ವಲ್ಪ ಟೊಮೆಟೊನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಾಟಿ ಟೊಮೆಟೊ. ಈಗ ಈರುಳ್ಳಿ ಒಗ್ಗರಣೆ ಏನಿದೆ ನೋಡಿ, ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅಷ್ಟರೊಳಗೆ ನಾನೇನು ಮಸ್ತಿಟ್ಕೊಂಡಿದ್ದೆ ನೋಡಿ, ಬೇಳೆ, ಸೊಪ್ಪು, ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಮಸ್ತಿಟ್ಕೊಂಡಿದ್ದೆ. ಆ ಮಿಶ್ರಣ ಏನಿದೆ ಅದನ್ನು ಈ ಬಾಣಲಿಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಸೊ ಇವಾಗ ಸೊಪ್ಪು ಸಾರು ರೆಡಿ ಆಗಿದೆ. ಇದು ಒಂದು ಕುದಿ ಬಂದರೆ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರು ಸೇರಿಸಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇಲ್ಲಿಗೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ನಾನು ಬೇಬಿ ಪೊಟ್ಯಾಟೋಸ್ ಏನಾಗಿದೆ ಅನ್ನೋದು ಕೂಡ ನೋಡೋಣ. ಸೊ ಇದು ಗ್ರೇವಿ ಏನಿದೆ ನೋಡಿ, ಬೇಬಿ ಪೊಟ್ಯಾಟೋಸು, ಅದು ಕೂಡ ಬಾಯ್ಲ್ ಆಗ್ತಾಯಿದೆ. ಸೊ ಇವಾಗ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಉಪ್ಪು, ಖಾರ ಎಲ್ಲ ಸರಿಯಾಗಿದೆ. ಸೊ ಇದೇನಿಗೆ ಮಾಡಿದೆ ಅಂದರೆ, ನಾಳೆ ಎಷ್ಟಿಗೆ ದೋಸೆ ಅಥವಾ ಏನಾದರೂ ಮಾಡಿ ಕೊಡೋಣ. ಸೊ ಅದ್ರ ಜೊತೆಗೆ ಈ ಬೇಬಿ ಪೊಟ್ಯಾಟೋಸ್ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಅಥವಾ ಒಂದು ಸ್ವಲ್ಪ ರೈಸ್ ಆದರೂ ಮಾಡಿಬಿಟ್ಟು ಕೊಡ್ತೀನಿ. ಸೊ ನನಗೆ ಬೆಳಿಗ್ಗೆ ಏನು ಅನಿಸುತ್ತೋ ಆ ಥರ ಮಾಡ್ತೀನಿ. ಸೊ ಸ್ವಲ್ಪ ದೋಸೆ ಹಿಟ್ಟು ಕೂಡ ಇದೆ, ಸ್ವಲ್ಪ ಚಪಾತಿ ಕೂಡ ಹಿಟ್ಟು ಕಲಸಿರೋದು ಅದು ಕೂಡ ಇದೆ. ಸೊ ಎರಡರಲ್ಲಿ ಏನಾದರೂ ಒಂದು ಮಾಡಿ ಕೊಡ್ತೀನಿ. ಸೊ ಹಾಗಾಗಿ ನಾನು ಪ್ರೀವಿಯಸ್ ಡೇನೇ ಗ್ರೇವಿ ಒಂದು ರೆಡಿ ಮಾಡಿ ಇಟ್ಕೋತೀನಿ. ಸೊ ಬೆಳಗ್ಗೆ ಹೊತ್ತು ನನಗೆ ಸಮ್ಟೈಮ್ಸ್ ತುಂಬ ಲೇಟ್ ಆಗಿಬಿಡುತ್ತೆ ಮಾಡೋದಕ್ಕೆ, ಹಾಗಾಗಿ ಗ್ರೇವಿ ಮಾತ್ರ ಅವನಿಗೆ ಅಂತಲೇ ನಾನು ಮಾಡಿಡ್ತೀನಿ. ಸೊ ಬೆಳಗ್ಗೆ ಹರಿ ಬರಿಯಲ್ಲಿ ನಾವು ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ, ಹಂಗಾಗಿ ಸ್ವಲ್ಪ ಲಂಚಿಗೆ ಮಾತ್ರ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು. ಸೊ ನೈಟಿಗೆ ನಾನು ಪ್ರತಿದಿನ ಕೂಡ ನಾನು ಪ್ರಿಪೇರ್ ಮಾಡಿ ಇಟ್ಕೋತೀನಿ. ಸೊ ಸಮ್ಟೈಮ್ಸ್ ಬೆಳಗ್ಗೆನೇ ಆಗುತ್ತೆ ಅಂತ ನನಗೆ ಪ್ಲ್ಯಾನ್ ಇದ್ದರೆ ಮಾತ್ರನೇ ಬೆಳಗ್ಗೆ ಹೊತ್ತು ನಾನು ಗ್ರೇವಿ ಮಾತ್ರ ಮಾಡೋದು, ಅಥವಾ ಚಿತ್ರಾನ್ನ ಏನಾದರೂ ಮಾಡೋ ಥರ ಇದ್ದರೆ ನಾನು ಪ್ರಿಪೇರ್ ಮಾಡೋಕ್ಕೆ ಹೋಗಲ್ಲ. ನಮ್ಮನೇಲಿ ಏನಂತಂದರೆ ಸೊಪ್ಪೆಲ್ಲ ಇಳಿಯೋದಿಲ್ಲ, ನಮ್ಮ ಯಜಮಾನ್ರಿಗಾಗಲಿ ಯಶಗಾಗಲಿ ಸೊಪ್ಪು ಇಳಿಯೋದಿಲ್ಲ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಈ ಥರ ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಯಾವ ಸೊಪ್ಪಿದ್ರೂ ಹಾಕ್ತೀನಿ. ಸೊ ಸಬ್ಬಕ್ಕಿ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ, ಯಾವ ಸೊಪ್ಪಿದೆ ನೋಡಿ ಅದನ್ನು ಹಾಕ್ತೀನಿ. ಸಮ್ಟೈಮ್ಸ್ ಪಾಲಕ್ ಕೂಡ ಪೇಸ್ಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಇವತ್ತು ನಾ ಹೇಗೂ ಸೊಪ್ಪು ತಂದಿದ್ದೆ ನೋಡಿ, ಅದರಲ್ಲಿ ಸಬ್ಬಕ್ಕಿ ಸೊಪ್ಪಿತ್ತು, ಹಂಗಾಗಿ ನಾನು ಚಪಾತಿ ಹಿಟ್ಟಿಗೆನೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಇವಾಗ ಲಟ್ಟಿಸಿ ಇಟ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಚಪಾತಿಗಳನ್ನ ಲಟ್ಟಿಸ್ತಾ ಇದ್ದೀನಿ. ಸೊ ಒಂದಾದ್ಮೇಲೆ ಒಂದು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಸೊ ಎಷ್ಟು ಬೇಕು ನೋಡಿ, ಸುಮಾರು ಒಂದು 9 ಚಪಾತಿನ ಲಟ್ಟಿಸಿಟ್ಕೊಂಡೆ. ಸೊ ಇವಾಗ ಚಪಾತಿನ ಒಂದೊಂದಾಗಿ ಬೇಯಿಸ್ಕೊತಾ ಬರ್ತಾ ಇದ್ದೀನಿ. ಸೊ ಲಟ್ಟಿಸಿಟ್ಕೊಂಡ್ರೆ ಬೇಯಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಹಂಗಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೇ ಮಧ್ಯ ಮಧ್ಯ ಒಂದು 2 ಚಪಾತಿನ ಲಟ್ಟಿಸಿ ಇಟ್ಕೋತೀನಿ. ಈಗ ನೋಡಿ ಚಪಾತಿ ರೆಡಿ ಆಗಿದೆ, ಪ್ಲೇಟಲ್ಲಿ ಹಾಕ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಗ್ರೇವಿ ಏನಿದೆ ಅದನ್ನು ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಆಗಿದೆ ಈ ಕಡೆ ಸೊಪ್ಪು ಸಾರು. ಸೊ ಅವರು ಚಪಾತಿ ಎಲ್ಲ ತಿಂದಾದಮೇಲೆ ರೈಸ್ ಕೂಡ ಹಾಕ್ಬಿಟ್ಟು ಸೊಪ್ಪಿನ ಸಾರು ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಯಾಕೋ ಯಾಕೆ ಅಷ್ಟು ಖುಷಿಯಾಗಿದೆ? ಜಾಯ್ಸ್ಟಿಕ್ ಅಂದ್ರೆ ಏನು? ಹೌದಾ? ಏನೇನು ನಿಧಾನ ಕಟ್ ಮಾಡೋ, ಯಾವ ಎಲ್ಲಿ ಬಂತು? ಒಂದು ನಿಮಿಷ ಏನು? ಓ ಹಾಂ
ಸಂತೋಷ ನಿಧಾನ ಕಟ್ ಮಾಡು, ಯಾಕೆ ಅಷ್ಟು ಅರ್ಜೆಂಟ್? ಬಿಲ್ ಇದೆಯಾ ನೋಡು? ಇಲ್ಲ. ನಿಧಾನಕ್ಕೆ ನೀರು ಕುಡಿ ಫಸ್ಟ್. ಫಸ್ಟ್ ನೀರು ಕುಡಿ, ನಿಧಾನಕ್ಕೂ ನೀರು ಕುಡಿ. ಸಮಾಧಾನ ತಗೋ ಫಸ್ಟ್. ಹಾ, ಸಮಾಧಾನ ಹುಡ್ಕೋ. ಆಂಡ್ರಾಯ್ಡ್ ಟಿವಿ, ವಿಂಡೋ ಪಿಸಿ. ಆಂಡ್ರಾಯ್ಡ್ ಟಿವಿ ಅಂದ್ರೆ ನಮ್ಮ ಟಿವಿಗೆ ಆಗತ್ತಾ? ಈ ಟಿವಿ ಗೂಗಲ್ ಟಿವಿಗೂ ಆಗುತ್ತೆ, ಆಂಡ್ರಾಯ್ಡ್ ಟಿವಿಗೂ ಆಗುತ್ತೆ. ಹಾ, ಪಿಸಿಗಾ? ಇದು ಪಿಸಿ. ಓಕೆ, ವಿಂಡೋ. ಹಾ, ಇವೋ ಫಾಕ್ಸ್ದು ನೋಡಿ. ಹಾ, ಇವೋ ಫಾಕ್ಸ್ದು. ಇಲ್ಲಿ ಹಿಂಗೆ ಎಲ್ಲ ಟೈಪ್ ಸಿ ಚಾರ್ಜರ್ ಪೋರ್ಟ್. ಇದು ಚಾರ್ಜರ್ ಮಾಡೋಕ್ಕೆ ಟರ್ಬೋ ಬಟನ್. ಇದು ಪ್ರೆಷರ್ ಸೆಟ್ಟಿಂಗ್ಸ್, ಆಕ್ಷನ್ ಬಟನ್ಸ್, ಅಲ್ಟ್ರಾ ಪ್ರೆಸಸ್ ಅಂಡ್ ಡೈರೆಕ್ಷನ್ ಕೀಸ್, ಹೈ ಪೊಸಿಷನ್ ತ್ರೀ, ತ್ರೀ ಡಿ, 360 ಅನಲಾಂಗ್ ಜಾಯ್ಸ್ಟಿಕ್. ಇಲ್ಲಿ ಎಲ್ ಇ ಡಿ, ಎಲ್ ಇ ಡಿ ಕನೆಕ್ಷನ್, ಇಂಡಿಕೇಶನ್. ಅದು ಇಂಡಿಕೇಶನ್. ಇದು ನೀವು ಉಟ್ಕೊಳ್ಳಿ. ಸರಿ ಸರಿ, ಓಪನ್ ಮಾಡಿ ಹೋಗ್ಲಿ. ಫಸ್ಟು ಇರು, ಇವಾಗಲೇ ಓಪನ್ ಮಾಡ್ಬೋದು. ದ ಫೈನಲ್. ಇಷ್ಟು ದಿನ ಇಂದ ವೇಟ್ ಮಾಡ್ತಿರೋದು ಇವಾಗ ಬಂದಿದೆ. ಏನೇನು ಫೈನಲ್? ಇಷ್ಟು ದಿನ ಇಂದ ವೇಟ್ ಮಾಡ್ತಿರೋದು ಇವಾಗ ನನ್ನ ಹತ್ರ ಇದೆ. ಫಸ್ಟ್ ಓಪನ್, ಓಪನ್ ಬಾಯ್, ಓಪನ್ ಬಾಯ್ ತೋರ್ಸಲ್ಲ ಡ್ಯಾಡಿ. ಫಸ್ಟ್ ಆ ಕಡೆ ತಿರ್ಗಿಸ್, ಆ ಕಡೆ ತಿರ್ಗಿಸು. ಫಸ್ಟ್ ನೋಡೋದು ಬೇಡ, ತೋರ್ಸ ಸಾಕು. ನೋಡ್ಬಿಟ್ಟೆ. ನೋಡ್ಬಿಟ್ಟೆ. ರೆಡಿ ಸ್ಟಡಿ, 1 2 3 ಸ್ಟಾರ್ಟ್. ರೆಡಿ ಸ್ಟಡಿ, 1 2 3 ಸ್ಟಾರ್ಟ್. ವಾವ್, ಹಿವೋ ಫಾಕ್ಸ್ ದು ಗನ್. ಇದು ಸ್ಟಿಕರ್ ಇದು ನೋಡಿದ್ರಲ್ಲ, ಅವನ ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂತ. ಸೊ ಇದಕ್ಕೋಸ್ಕರ ಅವನು ಸುಮಾರು 1.5 ವರ್ಷದಿಂದ ದುಡ್ಡನ್ನ ಸೇರಿಸಿಟ್ಕೊಳ್ತಾ ಬರ್ತಾ ಇದ್ದ. 5 ರೂಪಾಯಿ, 10 ರೂಪಾಯಿ ಅವನು ಉಂಡಿಯಲ್ಲಿ ಹಾಕಿ ಸೇರಿಸಿಟ್ಕೊಳ್ತಾ ಬರ್ತಾ ಇದ್ದ. ನಾವು ಹಳೆ ಮನೇಲಿ ಇದ್ದಾಗಿಂದ ಕೂಡ, ಆ ಟಿ ವಿ ತೊಗೊಂಡಾಗಿಂದ ಕೂಡ ನನಗೆ ಜಾಯ್ಸ್ಟಿಕ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಇವಾಗ ಅವನು ಸ್ವಲ್ಪ ದುಡ್ಡು ಸೇರಿಸಿಟ್ಕೊಂಡಿದ್ದ, ಸುಮಾರು 1.5 ಸಾವಿರ ಅಷ್ಟೇನೋ ದುಡ್ಡು ಸೇರಿಸಿಟ್ಕೊಂಡಿದ್ದ. ಸೊ ಹಂಗಾಗಿ ನಾನು ಇದು ತೊಗೋತೀನಿ ಅಂತಂದ. ಸರಿ ಆಯ್ತು ತೊಗೋ, ನೀನು ಸೇರಿಸಿಟ್ಕೊಂಡಿರೋ ದುಡ್ಡು ಅಲ್ವಾ ಅಂದ್ಬಿಟ್ಟು. ಸೊ ಅದರಲ್ಲೇ ಈ ಜಾಯ್ಸ್ಟಿಕ್ ತೊಗೊಂಡಿದ್ದು. ಸೊ ಅವನು ತುಂಬ ದಿವಸದಿಂದ ವೇಟ್ ಮಾಡಿ ಇದನ್ನು ತೊಗೊತಾ ಇರೋದು, ಅದಕ್ಕೆ ಅವನಿಗೆ ಅಷ್ಟು ಖುಷಿ. ಸೊ ನಾವು ಎಷ್ಟೇ ನಾವು ಈಸ್ಕೊಟ್ರೆ ಕೂಡ ಅವ್ರೇನು ಸೇರಿಸಿಟ್ಕೊಳ್ತಾರೆ ನೋಡಿ, ಅದರಲ್ಲಿ ಅವ್ರಿಗೆ ತೊಗೊಳ್ಳೋ ಖುಷಿ ಇರುತ್ತಲ್ಲ, ಅದು ನಾವು ಈಸ್ಕೊಟ್ಟಾಗ ಅದು ಅವ್ರಿಗೆ ಅದು ರಿಯಲೈಸ್ ಆಗೋದಿಲ್ಲ. ಯಾಕಂದರೆ ಅವರು ಅದಕ್ಕೆ ವೇಟ್ ಮಾಡಿರ್ತಾರೆ ನೋಡಿ. ಯಾವುದೇ ವಿಷಯ ಆಗಿ ವೇಟ್ ಮಾಡಿ ಸಿಕ್ಕಾಗ ಅದರದ್ದು ಖುಷಿ ಡಬಲ್ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಇದೇ ಸಾಕ್ಷಿ. ಸೊ ಅವನು ತುಂಬ ತುಂಬ ವೇಟ್ ಮಾಡಿ ತುಂಬ ದುಡ್ಡು ನಿಧಾನಕ್ಕೆ ಸೇರಿಸಿಟ್ಟು. ಸೊ ಅವನು ಅಂದ್ಕೊಂಡು ಅದೆಲ್ಲ ಆಗಲ್ಲ ಅಂತ. ಬಟ್ ಇವಾಗ 1.5 ಸಾವಿರ ಆಗಿರೋದ್ರಿಂದ ಸೊ ಆರ್ಡ್ರ್ ಮಾಡಿ ತೊಗೊಂಡಿದ್ದಾನೆ. ಸೊ ಆಯಿತು, ಅದಾದಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೆ ಒಳಗಡೆ, ಇವಾಗ ಕೆಲಸ ಎಲ್ಲ ಆಯಿತು. ಸೊ ಇವಾಗ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೀನಿ ನೋಡಿ ಈ ಕಡೆ, ಆ ಕಡೆ ಹೆಸರುಬೇಳೆನ ಕೂಡ, ಹೆಸರುಕಾಳು ಹೆಸರುಬೇಳೆ ಅದು ಕೂಡ ನೆನೆಸಿಟ್ಟಿದ್ದೀನಿ. ಇದು ನಾಳೆ ಸಾರಿಗೆ, ಕಡಲೆಕಾಳು ಸಾರಿಗೆ. ಹಾಗೆ ಹೆಸರುಕಾಳು ಮತ್ತು ಹೆಸರುಬೇಳೆ ಒಂಚೂರು ಕೂಡ ಹಾಕಿ, ಒಂದು ಸ್ವಲ್ಪ ಕಡಲೆಕಾಳು ಕೂಡ ಹಾಕಿಟ್ಟಿದ್ದೀನಿ. ನಾಳೆ ದೋಸೆ ಮಾಡೋಣ ಅಂತ, ಪೆಸರಟ್ಟು. ಸೊ ನಾನು ರಾಗಿ ಪೆಸರಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ಹಾಕಿ, ಅದಕ್ಕೆ ಅಕ್ಕಿ ನೆನೆಸಿಟ್ಟಿಲ್ಲ ನಾನು. ಸೊ ಇದನ್ನು ಹಾಕ್ಬಿಟ್ಟು ರಾಗಿ ಹಸಿರು ಜೊತೆ ಮಿಕ್ಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟ ಆಯಿತು ನನ್ನ ಕೆಲಸ ಇವತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ.
ಹಾಗೆ ಕಿಚನ್ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾನು ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.